ಜೆಎಸ್ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು, ತಾಯ್ಲೂರು. ಸುದ್ದಿ: ಆಚಂಪಲ್ಲಿ ಗ್ರಾಮ. ತಾಲೂಕಿನ ಮೋತಪ್ಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚಂಪಲ್ಲಿ ಗ್ರಾಮದ ಓಂ ಶಕ್ತಿ ಮಾಲಾಧಾರಿಗಳ ವಿಶೇಷ ಆಹ್ವಾನದ ಮೇರೆಗೆ ಆಗಮಿಸಿದ ಮುಳುಬಾಗಿಲು ವಿಧಾನಸಭಾ ಚುನಾವಣೆಯ ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್ ಅವರಿಗೆ ಊರಿನ ಗ್ರಾಮಸ್ಥರು ಮೇಳಡೋಳಗಳು, ಪೂರ್ಣ ಕುಂಭ ಕಲಶಗಳೊಂದಿಗೆ ಗ್ರಾಮಕ್ಕೆ ಭವ್ಯ ಸ್ವಾಗತವನ್ನು ನೀಡಿದರು. ಈ ಸಂದರ್ಭದಲ್ಲಿ ಆಚಂಪಲ್ಲಿ ಗ್ರಾಮದ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಗ್ರಾಮದ ಓಂಶಕ್ತಿ ಮಾಲಾಧಾರಿಗಳೊಂದಿಗೆ ಪೂಜೆಯನ್ನು ಸಲ್ಲಿಸಿ ಓಂಶಕ್ತಿ ಮಾಲೆಯನ್ನು ಧರಿಸಿ ಮೇಲ್ಮರವತ್ತೂರಿಗೆ ಮುಡಿ ಸಲ್ಲಿಸಲು ಹೊರಟಿರುವಂತಹ ಭಕ್ತಾದಿಗಳಿಗೆ ಉಚಿತ ಬಸ್ಸನ್ನು ಕಲ್ಪಿಸಿದ್ದು, ಇಂದೂ ಸಹ ಸುಮಾರು 40 ಬಸ್ಸುಗಳನ್ನು ಕಳುಹಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಆಚಂಪಲ್ಲಿ ಗ್ರಾಮದ ಭಕ್ತಾದಿಗಳಲ್ಲಿ ವಿಶೇಷ ಸೂಚನೆಯನ್ನು ತಿಳಿಸಿದ ಅವರು, ಪ್ರವಾಸದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅತ್ಯಂತ ಶುಭಕರ ಹಾಗೂ ಪ್ರವಾಸವು ಲಾಭದಾಯಕವಿರಲೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಮೃದ್ಧಿ ಮಂಜುನಾಥ್ ಅವರೊಂದಿಗೆ ಮುಳುಬಾಗಿಲಿನ ಖ್ಯಾತ ವಕೀಲರು ಹಾಗೂ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು ಶ್ರೀನಿವಾಸ ರೆಡ್ಡಿ, ರಘುಪತ್ ರೆಡ್ಡಿ, ಮಡಿವಾಳ ವಸಂತಪ್ಪ, ಶಂಕರಪ್ಪ, ವೆಂಕಟರಾಮಪ್ಪ, ತಾಯ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಲೋಕೇಶ್ ಹಾಗೂ ರಮೇಶ್, ಕನಸಂದ್ರ ಗ್ರಾಮದ ಜೆಡಿಎಸ್ ಮುಖಂಡ ವಿಶ್ವನಾಥ್ ರೆಡ್ಡಿ, ವೆಂಕಟೇಶ್ ಬಾಬು, ಲಕ್ಷ್ಮೀನಾರಾಯಣ, ಗಾಜುಲುಬಾವಿ ಮಂಜುನಾಥ್ ಸೇರಿದಂತೆ ಟಿ ಅಗರ, ಮದ್ದೇರಿ, ಗಾಜುಲುಬಾವಿ, ತಾಯ್ಲೂರು ಸೇರಿದಂತೆ ಆಚಂಪಲ್ಲಿ ಗ್ರಾಮದ ಜೆಡಿಎಸ್ ಪಕ್ಷದ ಪ್ರಮುಖ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು. ಸಮೃದ್ಧಿ ಮಂಜುನಾಥ ನಮಗೆ ಶಾಸಕಾಣಾಂ ಶ್ರೀ ಮನ್ ಮಹಾದೇವ ಮಹಾಗಣಪತಿ ದೇವತ ಅನುಗ್ರಹ ಲಾಭದಾಯಕ ಸಾಧ್ಯತ್ವ ರಾಜಕೀಯ ಲಾಭದಾಯಕ ಸಾಧ್ಯತ್ವಾದಿ ಲಾಭದಾಯಕ ಸಾಧ್ಯತ್ವ ಇಷ್ಟ ಕಾರ್ಯಾರ್ಥ ಲಾಭದಾಯಕ ಸಾಧ್ಯತ್ವ ಮಹಾಗಣಪತಿ ದೇವತಾ ಅಭಿರಮಂ ಸಂಪೂರ್ಣ ಅನುಗ್ರಹ ಲಾಭದಾಯಕ ಪ್ರಸಾದ ಸಿದ್ಧಿ ರಸ್ತೋಂ ಅಸ್ಮಾಕಲ್ ಗೋತ್ರ ಬಹುಶಃ ರತ್ನ ಗುಣೇಶ್ ನಮದೇಶ ನಾನಾ ಗೋತ್ರ ಎಲ್ಲ ಓಂ ಶಕ್ತಿ ನನ್ನ ತಾಯಂದ್ರಿಗೆ, ಆಕ್ಚುಲಿ ನೀವು ಆ ತಾಯಿ ದರ್ಶನ ಮಾಡಕ್ ಹೋಗ್ತಾ ಇದ್ರಿ, ನಿಮ್ಮ ದರ್ಶನ ಮಾಡಕ್ಕೆ ದರ್ಶನ ಮಾಡಿ ನಮ್ಮ ತಾಯಿ ದರ್ಶನ ಮಾಡಕ್ ನಾವು ಬಂದಿದೀವಿ. ಇಡೀ ಮುಳುಬಾಗಿಲು ತಾಲೂಕೆಲ್ಲ ಇವತ್ತು 20ನೇ ದಿವಸ ಹಬ್ಬದ ವಾತಾವರಣದಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲ ನಮ್ಮ ತಾಯಿಂದ್ರು ದರ್ಶನಕ್ಕೆ ಹೋಗ್ತಾ ಇದ್ದೀರಿ, ನಿಮ್ಮ ಪ್ರಯಾಣ ಸುಖವಾಗಿರ್ಲಿ ಅಂತ ಇಡೀ ನಮ್ಮ ತಂಡ ಬಂದು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ, ನಿಮ್ಗೆ ಕಳಿಸ್ಕೊಡ್ಲಿಕ್ಕೆ ನಾವು ಊರಿಗೆ ಬಂದಿದ್ವಿ. ಇವತ್ತು 27-25 ಊರಿಂದ 43 ಬಸ್ ಹೋಗ್ತಾ ಇದ್ದಾವೆ. ಎಲ್ಲ ನನ್ನ ತಾಯಂದ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ. ಇವತ್ತು ನನ್ನ ಗೊತ್ತಂಗೆ ನಾಲ್ಕೂವರೆ ವರ್ಷಗಳ ಹಿಂದೆ ನಾನು 3,000 ಓಟಿಂದ ಸೋತದ್ದು ನಿಮ್ಮೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಸೊ ಯಥೇಚ್ಛವಾಗಿ ಆಚಂಪಲ್ಲಿಂದ ಹೈಯೆಸ್ಟ್ ಓಟ್ ಕೊಟ್ಟಿದ್ದೆ ಲಾಸ್ಟ್ ಟೈಮು. ಈ ಸರಿ ಕೂಡ ತಾಯಿ ದರ್ಶನ ಮಾಡಿಕೊಂಡು ನೀವು ಸೋತೋಗಿರ್ತಕ್ಕಂಥ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ಇವತ್ತು ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಮಗುನೋ ಈ ಸಲ ಒಳ್ಳೇದಾಗ್ಲಿನಪ್ಪ ಅಂತ ಶಕ್ತಿ ಹತ್ರ ಕೇಳ್ಕೊಂಬರ್ಲಿ ಅಂತ ಕೇಳಕ್ಕೆ ಮಾತ್ರ ಬಂದಿದ್ದೀನಿ. ದಯವಿಟ್ಟು ನೀವು ಮಾತು ಕೊಟ್ಟರೆ ಮಾತು ನಿಲ್ಕೊಂತೀರಾ, ಯಾಕಂದ್ರೆ ಶಕ್ತಿಗಳಲ್ಲಿ ಮಹಾಶಕ್ತಿ, ನೀವು ನಿಮ್ಮ ಮಾತು ನಿಲ್ಕೊಂತೀರ ಅಂತ ನಮ್ಗೆ ಗೊತ್ತು. ದಯವಿಟ್ಟು ನಿಮ್ಮ ಹೋಗೋ ಪ್ರಯಾಣ ಸುಖವಾಗಿರಲಿ, ನೀವು ಬಂದಾದ್ಮೇಲೆ ಕೂಡ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ, ಇಡೀ ಆಚಂಪಲ್ಲಿ ಗ್ರಾಮಕ್ಕರಿಗೆ ಒಳ್ಳೇದಾಗ್ಲಿ,
ಒಳ್ಳೆಯದಾಗಿ ನಾನು ಬಯಸ್ತೀನಿ. ಲಾಸ್ಟ್ ಟೈಮು ಕುಮಾರಣ್ಣ ಬಂದಾಗ ನನ್ನ ಮನವಿ ಕೊಟ್ಟಿದ್ದೆ, ಅಣ್ಣ ಸುಮಾರು ಜನ ನಮ್ಮ ತಾಯಂದ್ರು ಸಿಸೆಕ್ ಸಂಘದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ, ಇದಕ್ಕೇನಾದ್ರು ಮಾಡಿ ಅಂದಾಗ ಕುಮಾರಸ್ವಾಮಿ ಅಣ್ಣ 24 ಗಂಟೆ ನನ್ನ ಮುಖ್ಯಮಂತ್ರಿ ಆದರೆ 24 ಗಂಟೆ ಎಲ್ಲ ಹೆಣ್ಣು ಮಕ್ಕಳ ಸಾಲ ಮನ್ನಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ತಾಯಂದ್ರು ಬೇರೆ ಬೇರೆ ಸಂಘದಲ್ಲಿ ದುಡ್ಡು ತಗೊಂಡಿದ್ದೀನಿ, ಆ ಸಂಘಕ್ಕೆ ಒಂದು ಬುನಾದಿ ಆಗತಕ್ಕಂಥ ಕಾಲ ಬಂದಿದೆ, ಹತ್ರ ಬಂದಿದೆ. ದಯವಿಟ್ಟು ನೀವೆಲ್ಲ ಈ ಸರಿ ಮುಖ್ಯಮಂತ್ರಿ ಕುಮಾರಣ್ಣ ಆಗಲಿ ಅಂತ ಒಂದು ಮಾತು ಮಾತಾಡ್ಕೊಂಡು, ಕುಮಾರಣ್ಣ ಮುಖ್ಯಮಂತ್ರಿ ಅಲ್ಲಾಗಬೇಕಾದ್ರೆ ನಿಮ್ಮ ಸಮೃದ್ಧಿ ಮಂಜು ನಿಮ್ಮ ಮಗು ಇಲ್ಲಿ MLA ಆಗಬೇಕು. ನಾನು MLA ಆಗಬೇಕಂದ್ರೆ ನನ್ನ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ನನ್ನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಎಲ್ಲ ತಾಯಂದ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಿಮ್ಮ ಊರಿಗೆ ಬಂದು ಈ ಥರ ಅದ್ದೂರಿ ಸನ್ಮಾನ ಕೊಟ್ಟಿದ್ದಕ್ಕೆ ಎಲ್ಲ ತಾಯಂದ್ರಿಗೆ ಹೆಸರಿಸ್ಕೋ ಅಂತ ನಾನು ಮಾತು ಮುಗಿಸ್ತೀನಿ. ಶೇಬ್ ಹೋಗಿ ಲಾಭದಾಗ ಬನ್ನಿ. ಸಮೃದ್ಧಿ ಮಂಜನ್ ಸ್ವಾಮಿಗೆ ಜೈ.